ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಬರ್ಡ್ ಜೊತೆ ಬಂದಿದ್ದೀನಿ ಅಂದರೆ ಯಾವ್ದಾನ ಒಂದು ಗೌರ್ಮೆಂಟ್ ಜಾಬ್ ಇದ್ದೇ ಇರುತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆ ಜಾಬ್ನ ತೊಗೊಂಬಂದಿದ್ದೀನಿ ಯಾವುದಾದ್ರು ಜಾಬ್ ಅಂದರೆ ಆರ್ ಆರ್ ಬಿ ಎಲ್ ಪಿ ರೆಕ್ರೂಟ್ಮೆಂಟ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಇದೇನು ಬ್ರೋ ಇದು ಮುಗ್ದೋಗಿದೆ ಅಲ್ವಾ ಈ ಒಂದು ರೆಕ್ಯೂಪ್ಮೆಂಟು ಅಂದರೆ ಖಂಡಿತವಾಗ್ಲೂ ಇಲ್ಲ ಇನ್ನೂ ಪೋಸ್ಟ್ಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಸತಿ ಮೊದಲು ಎಷ್ಟಿತ್ತು ಪೋಸ್ಟು ಅಂದರೆ ಜಾನ್ವರಿನಲ್ಲಿ ಈ ಒಂದು ನೋಟಿಫಿಕೇಷನ್ ರಿಲೀಸ್ ಆಗಿದ್ದು ಐದು ಸಾವಿರದ ಆರುನೂರ ತೊಂಬತ್ತಾರು ನೋಟಿಫಿಕೇಷನ್ ಫಸ್ಟ್ ರಿಲೀಸ್ ಮಾಡಿದ್ರು ಇವರು ಅದಾದ್ಮೇಲೆ ಇವಾಗ ಬಂದಿರುವಂಥದ್ದು ತ್ರೀ ಡೇಸ್ ಆಗ್ತಾ ಅಷ್ಟೇ ಒಂದು ನೋಟಿಫಿಕೇಶನ್ ಬಂದು ಹದಿನೆಂಟು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ನೋಟಿಫಿಕೇಶನ್ ಹೊಸ್ತಾಗಿ ರಿಲೀಸ್ ಮಾಡಿದರೆ ಡಿಫ್ರೆಂಟ್ ಪೋಸ್ಟ್ಗಳಿಗೆ ಯಾವುದಾದ್ರು ನೋಟಿಫಿಕೇಷನು ಯಾವೆಲ್ಲ ಒಂದು ಪೋಸ್ಟ್ನ ಬಿಡುಗಡೆ ಮಾಡಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರ್ಬೇಕಾಗತ್ತೆ ಪ್ರತಿ ಒಂದು ಇನ್ಫಾರ್ಮೇಷನ್ ಕೂಡಾನೇ ಈ ಒಂದು ವಿಡಿಯೋದ ತಿಳಿಸ್ಕೊಡ್ತೀನಿ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ದಲ್ಲಿರುವಂಥ ಒಂದು ಬೆಲ್ ಐಕೋನೇ ಕ್ಲಿಕ್ ಮಾಡೋದು ಮರಿಬೇಡಿ ಅಫೀಷಿಯಲ್ ನೋಟಿಫಿಕೇಶನ್ ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ ಪಿ ಡಿಎಫ್ನು ಕೂಡನೇ ಡೌನ್ಲೋಡ್ ಮಾಡ್ಕೋಬಹುದು ಹೋಗಿ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ ಸೆಲೆಕ್ಷನ್ ಪ್ರೋಸೆಸ್ ಇಂದ ನೋಡೋಣಂತೆ ಅದಾದ್ಮೇಲೆ ಬೇರೆ ಒಂದು ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಮೊದಲನೇದಾಗಿ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಇದು ಎರಡು ತರದಲ್ಲಿ ಮಾಡ್ತಾರೆ ನಿಮಗೆ ಟೂ ಅಂತ ಹೇಳ್ಬಿಟ್ಟು ಎರಡು ಟೆಸ್ಟ್ ಮಾಡ್ತಾರೆ ಕಂಪ್ಯೂಟರ್ ಟೆಸ್ಟ್ ನೀವು ಪಾರ್ಟ್ ಒನ್ ಅಂತ ಅನ್ಕೊಳ್ಳಿ ಅಥವಾ ರೌಂಡ್ ಎ ಅಥವಾ ರೌಂಡ್ ಬಿ ಅಂತ ಅನ್ಕೊಳ್ಳಿ ಎಲ್ಲ ಒಂದೇ ಬಟ್ ಎರಡು ಟೆಸ್ಟ್ ನಡೆಸ್ತಾರೆ ಇಲ್ಲಿ ನಿಮಗೆ ಅದಾದ್ಮೇಲೆ ಸೈಕೋ ಟೆಸ್ಟ್ ಇರುತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದು ನಿಮಗೆ ಒಂದು ಚಿಕ್ಕದಾಗಿ ಇಂಟರ್ ಮಾಡ್ತಾರೆ ಅಷ್ಟೇ ಇನ್ನೇನು ಇಲ್ಲ ನೀವು ಅಚೀವ್ಮೆಂಟ್ಸ್ ಮಾಡಿದೀರಾ ಮತ್ತೆ ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು ಏನೆಲ್ಲ ಒಂದು ಕೋರ್ಸಸ್ ನ ನೀವು ಮಾಡಿದೀರ ಪ್ರತಿ ಒಂದನ್ನು ಕೂಡನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಚೆಕ್ ಮಾಡ್ತಾರೆ ಇನ್ನ ಐದನೇ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟೆಸ್ಟ್ ಯಾವುದು ಅಂದ್ರೆ ಮೆಡಿಕಲ್ ಟೆಸ್ಟ್ ಅಂತಾನೆ ಹೇಳ್ಬೋದು ಪ್ರತಿ ಒಬ್ರುನು ಕೂಡನೆ ಮೆಡಿಕಲ್ ಟೆಸ್ಟ್ ನಲ್ಲಿ ಫೇಲ್ ಆಗ್ತಾರೆ ಏನಕ್ಕೆ ಅಂದ್ರೆ ಕಣ್ಣಿನ ಒಂದು ಪ್ರಾಬ್ಲಮ್ ಆಗಿರ್ಬೋದು ಏನನ ಒಂದು ಇಶ್ಯೂ ಇರುತ್ತೆ ರೈಲ್ವೆಗೆ ಸಂಬಂಧಪಟ್ಟಿರುವಂತ ಮೆಡಿಕಲ್ ಟೆಸ್ಟ್ ಅಲ್ಲಿ ಏನನ ಪಾಸ್ ಆಗಬೇಕು ಯಾವ್ದ್ರಲ್ಲಿ ಫೇಲ್ ಆಗ್ಬಾರ್ದು ಪ್ರತಿ ಒಂದನ್ನು ಕೂಡ ನೀವು ಟೆಸ್ಟ್ ಮಾಡಿಸ್ಕೊಂಡು ಈ ಒಂದು ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿ ಯಾವ್ದಾನ ಒಂದು ಎಕ್ಸಾಮ್ಸ್ ಆಗಿರಲಿ ಮೆಡಿಕಲ್ ಟೆಸ್ಟ್ ಅನ್ನೋ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮೊದಲನೇದಾಗಿ ಎ ಎಲ್ ಪಿ ಅಂದ್ರೆ ಏನು ಅಂತ ಹೇಳಲೇ ಇಲ್ಲ ಬ್ರೋ ಅಂದ್ರೆ ಅಸಿಸ್ಟೆಂಟ್ ಲೋಕೋಮೋಟಿವ್ ಪೈಲಟ್ ಅಂತ ಹೇಳ್ಬಿಟ್ಟು ಅರ್ಥ ಇದಕ್ಕೆ ಅವರು ಕಾಲ್ ಮಾಡ್ತಿರುವಂತದ್ದು ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆ ಎಕ್ಸಾಮ್ ಮತ್ತೆ ಲಾಸ್ಟ್ ಡೇಟ್ ಬಂದು ಆಗಸ್ಟ್ ನಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಆಗಸ್ಟ್ ನಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಈ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ ಇನ್ನ ನೆಕ್ಸ್ಟ್ ಸ್ಲೈಡ್ ನೋಡ್ಕೊಳ್ಳೋದಾದ್ರೆ ಸಿಬಿಟಿ ಒನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದ್ರೆ ನಿಮಗೆ ರೌಂಡ್ ಒನ್ ಅಂತ ಹೇಳಿದೆ ನೋಡಿ ಆ ಒಂದು ರೌಂಡ್ ಒನ್ನ ಎಕ್ಸಾಮ್ ಪ್ಯಾಟರ್ನ್ ಇದು ಮೊದಲೇದಾಗಿ ನೋಡ್ಕೊಳ್ಳೋದಾದ್ರೆ ಇರುತ್ತೆ ಮ್ಯಾಥ್ಸ್ ನಲ್ಲಿ ರೀಸನಿಂಗ್ ಅಂತ ಹೇಳ್ಬಿಟ್ಟು ಜಿ ಅಂದ್ರೆ ಜನರಲ್ ಅವೇರ್ನೆಸ್ಸು ಟೋಟಲ್ ಮೊದಲನೇದಾಗಿ ಎಷ್ಟು ಕ್ವಶನ್ಸ್ ಇರುತ್ತೆ ಅಂತ ಹೇಳೋದಾದ್ರೆ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಸೈನ್ಸ್ ನಲ್ಲಿ ಕೂಡ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ರೀಸನಿಂಗ್ ಅಲ್ಲೂ ಕೂಡ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ನಲ್ಲಿ ಹತ್ತು ಕ್ವೆನ್ಸ್ ಇರುತ್ತೆ ಟೋಟಲ್ ಆಗಿ ಎಪ್ಪತ್ತೈದು ಮಾರ್ಕ್ಸ್ ನೀವು ಬರಿಬೇಕಾಗುತ್ತೆ ಒಂದು ಕ್ವಶನ್ಸ್ ನೀವು ಅಟೆಂಡ್ ಮಾಡಿದ್ರೆ ಒಂದ್ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಓಕೆನಾ ಇದರಲ್ಲೂ ಕೂಡ ಒನ್ ಮಾರ್ಕ್ಸ್ ಸಿಗುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಅಲ್ಲೂ ಕೂಡ ಒಂದ್ ಮಾರ್ಕ್ ಸಿಗುತ್ತೆ ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ಜನರಲ್ ಅವೇರ್ನೆಸ್ ಅಲ್ಲೂ ಕೂಡ ಮಾರ್ಕ್ಸ್ ಅಟೆಂಡ್ ಮಾಡಿದ್ರೆ ಒಂದ್ ಮಾರ್ಕ್ಸ್ ಸಿಗುತ್ತೆ ಸಿಗುತ್ತೆ ನಿಮಗೆ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಇದರಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಹತ್ತು ಟೋಟಲ್ ಆಗಿ ಎಪ್ಪತ್ತೈದು ಮಾರ್ಕ್ಸ್ ಎಷ್ಟು ನಿಮಿಷ ಟೈಮ್ ಕೊಡ್ತಾರೆ ಒಂದೊಂದು ಸಬ್ಜೆಕ್ಟ್ಗೆ ಗೆ ಅಂದ್ರೆ ಅರವತ್ತು ನಿಮಿಷ ಅಂದ್ರೆ ಒನ್ ಅವರ್ ನಿಮಗೆ ಟೈಮ್ ಇರುತ್ತೆ ಅಂತಾನೆ ಹೇಳ್ಬೋದು ಆರಾಮಾಗಿ ನೀವು ಎಕ್ಸಾಮ್ ನ ಪಾಸ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಸ್ಲೈಡ್ ನೋಡ್ಕೊಳ್ಳೋದಾದ್ರೆ ಸಿ ಬಿ ಟಿ ಒನ್ ಎಕ್ಸಾಮ್ ಪ್ಯಾಟರ್ನ್ ಅವಾಗಲೇ ನೋಡಿದ್ವಿ ಇವಾಗ ಸಿ ಬಿ ಟಿ ಟೂ ನ ಎಕ್ಸಾಮ್ ಪ್ಯಾಟರ್ನ್ ಅಂತ ಕಂಪ್ಯೂಟರ್ ಟೆಸ್ಟ್ ಅಂತಾನೆ ಹೇಳ್ಬೋದು ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತ ಹೇಳ್ಬಿಟ್ಟು ಇದ್ರಲ್ಲೂ ಕೂಡ ಡಿವೈಡ್ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಒಂದು ಸಬ್ಜೆಕ್ಟ್ ಇರುತ್ತೆ ಅದ್ ಬಂದ್ಬಿಟ್ಟು ನಿಮಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಇದನ್ನ ನೀವು ನೀಟಾಗಿ ಓದ್ಕೋಬೇಕಾಗತ್ತೆ ಎರಡನೇದು ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಇರುತ್ತೆ ಅದು ಬಂದ್ಬಿಟ್ಟು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ರೀಸನಿಂಗ್ ಹೇಳ್ದೆ ನೋಡಿ ಅದು ಬಂದ್ಬಿಟ್ಟು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸಿ ಬಿ ಟಿ ಒನ್ ಅಲ್ಲೂ ಇತ್ತು ಅದು ಸಿಬಿಟಿ ಬಿ ಟೂ ನಲ್ಲೂ ಕೂಡ ಇದೆ ಈ ಮೂರು ಸಬ್ಜೆಕ್ಟ್ ಸೇರಿದ್ರೆ ನಿಮ್ಗೆ ಹಂಡ್ರೆಡ್ ಮಾರ್ಕ್ಸ್ ಗೆ ಟೆಸ್ಟ್ ಇರುತ್ತೆ ಇದು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಈ ಒಂದು ಹಂಡ್ರೆಡ್ ಮಾರ್ಕ್ಸ್ ಗೆ ನೀವು ಮೂರ್ ಪೇಪರ್ ಬರಿಬೇಕಾಗುತ್ತೆ ಆಲ್ಮೋಸ್ಟ್ ನಿಮ್ಗೆ ನೈನ್ಟಿ ಮಿನಿಟ್ಸ್ ಟೈಮ್ ಇರುತ್ತೆ ಪಾರ್ಟ್ ಬಿ ನಲ್ಲಿ ಟ್ರೇಡ್ ಅಂತ ಹೇಳ್ಬಿಟ್ಟು ಒಂದು ಸಬ್ಜೆಕ್ಟ್ ಬರುತ್ತೆ ನಿಮಗೆ ಅದು ಬಂದು ಎಪ್ಪತ್ತೈದು ಮಾರ್ಕ್ಸ್ ಅಂತಾನೆ ಹೇಳ್ಬೋದು ಎಪ್ಪತ್ತೈದು ಮಾರ್ಕ್ಸ್ ನೀವು ಪಾಸ್ ಆಗ್ಲೇಬೇಕು ಪಾಸ್ ಆಗ್ಲಿಲ್ಲ ಅಂದ್ರೆ ಈ ಮೂರು ಪಾಸ್ ಆಗಿದ್ರೆ ಅಂದ್ರೆ ಕ್ವಾಲಿಫೈ ಆಗಲ್ಲ ನೀವು ಟ್ರೇಡ್ ಬಿ ನಲ್ಲಿ ಎಪ್ಪತ್ತೈದು ಮಾರ್ಕ್ಸ್ ಗೆ ಪಾಸಿಂಗ್ ಮಾರ್ಕ್ಸ್ ಅನ್ನು ನೀವು ತಗೊಂಡ್ಬೇಕಾಗತ್ತೆ ಸೊ ಎಪ್ಪತ್ತೈದು ಮಾರ್ಕ್ಸ್ ಈ ಒಂದು ಎಕ್ಸಾಮ್ ಟೈಮ್ ಕೊಟ್ಟಿರ್ತಾರೆ ಅಂದ್ರೆ ಒನ್ ಅವರ್ ನಿಮ್ಗೆ ಇರುತ್ತೆ ಇನ್ನ ನೆಕ್ಸ್ಟ್ ಸ್ಲೈಡ್ ನೋಡ್ಕೊಳ್ಳೋದಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರ್ಬೇಕಾಗತ್ತೆ ನೀವು ಎಜುಕೇಷನ್ ಏನು ಮಾಡಿರಬೇಕು ಅಂದರೆ ತ್ರೀ ಇಯರ್ಸ್ ಅನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಅದು ಬಿ ಕಾಮ್ ಆಗಿರಲಿ ಬಿ ಬಿ ಎ ಆಗಿರಲಿ ಡಿಗ್ರಿ ಅವರು ಕೊಟ್ಟಿರುವಂಥದ್ದು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೀವು ಡಿಪ್ಲೊಮೊ ಪಾಸ್ ಆಗಿದ್ರೂ ಕೂಡ ನೀವು ಮಿನಿಮಮ್ ತ್ರೀ ಇಯರ್ಸ್ ಡಿಪ್ಲೊಮೊ ಪಾಸ್ ಆಗಿರಬೇಕಾಗತ್ತೆ ಅದಾದ್ಮೇಲೆ ಆಟೋಮೊಬೈಲ್ನಲ್ಲೂ ಕೂಡ ಪಾಸ್ ಆಗಿದ್ದೀರಾ ಅಂದರೂ ಕೂಡ ಎಲಿಜಿಬಿಲಿಟಿ ನಡೆಯುತ್ತೆ ಸೊ ಇಂಜಿನಿಯರಿಂಗ್ ಆರ್ ಬ್ಯಾಚಲರ್ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಯಾವುದರಲ್ಲಿ ಅಂದರೆ ಬಿ ಕಾಮು ಬಿ ಬಿ ಎ ಬಿ ಎಸ್ ಸಿ ಯಾವುದನ್ನ ಆಗಲಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರಾ ಅಂದ್ರೂ ಕೂಡ ಇದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ ಸೊ ಇಷ್ಟು ಡಿಪ್ಲೊಮಾ ಮತ್ತೆ ಬ್ಯಾಚಲರ್ ಡಿಗ್ರಿ ಯಾವುದನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರು ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಾ ನೆಕ್ಸ್ಟ್ ಏಜ್ ಲಿಮಿಟ್ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ನಿಮಗೆ ಹದಿನೆಂಟು ವರ್ಷನ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಮೂವತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ಮೂವತ್ತು ವರ್ಷದ ಒಳಗಡೆ ಹದಿನೆಂಟು ವರ್ಷನ ಕಂಪ್ಲೀಟ್ ಆಗಿದ್ರೆ ಈ ಒಂದು ಗೌರ್ಮೆಂಟ್ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಈ ಒಂದು ವಿಡಿಯೋನ ಲಾಸ್ಟ್ ಸ್ಲೈಡ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತೆ ನೀವು ಎಕ್ಸಾಮ್ ಪ್ಯಾಟರ್ನ್ ನೋಡಿರ್ತೀರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಏಜ್ ಎಲ್ಲಾನು ಕೂಡ ತಿಳಿಸಿಕೊಟ್ಟು ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಅಫೋರ್ಡ್ ಮಾಡ್ಬೋದಾ ಅಂದ್ರೆ ಮೊದಲನೇದಾಗಿ ಜನರಲ್ ಮತ್ತು ಓ ಬಿ ಸಿ ಸ್ಟೂಡೆಂಟ್ಸ್ಗಳಿಗೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಇದೊಂದು ಆಲ್ ಓವರ್ ಇಂಡಿಯಾ ಜಾಬ್ ಆಗಿರುತ್ತೆ ಇದು ಆಲ್ ಓವರ್ ಇಂಡಿಯಾ ಜಾಬ್ ಆಗಿರೋದ್ರಿಂದ ಜನರಲ್ ಮತ್ತು ಒ ಬಿ ಸಿ ಸ್ಟೂಡೆಂಟ್ಸ್ಗಳಿಗೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಅದೇ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಎಸ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಮತ್ತೆ ಟ್ರಾನ್ಸ್ಜೆಂಡರ್ಸ್ಗೆ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಇನ್ನೂರ ಐವತ್ತು ರೂಪಾಯಿ ಮತ್ತು ಐನೂರು ರೂಪಾಯಿ ಬಂದ್ಬಿಟ್ಟು ಎಲ್ಲರೂ ಕೂಡ ಅಫೋರ್ಡ್ ಮಾಡಬಹುದು ಆರಾಮಾಗಿ ನೀವು ಎಕ್ಸಾಮ್ ಬರೆಯೋದ್ರಿಂದ ಅವರು ಚಾರ್ಜಸ್ ಮಾಡೇ ಮಾಡ್ತಾರೆ ಸೊ ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ ಎಷ್ಟು ಕೊಡ್ತಾರೆ ಮಿನಿಮಮ್ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ಇದನ್ನ ಜಾಸ್ತಿ ಆಗುತ್ತೆ ತಲೆ ಕಟ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಎಲ್ಲ ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು ಸೊ ಫೈನಲ್ ಆಗಿ ನಾನೇನು ಹೇಳ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಇಂದ ಹೋಗಬೇಡಿ ಇಂಥ ಒಂದು ಎಕ್ಸಾಮ್ಸ್ ನೀವು ಕ್ರಾಕ್ ಮಾಡಲೇಬೇಕು ಸಿಂಪಲ್ ಆಗಿದೆ ಸೊ ನೋಡಬಹುದು ಇಲ್ಲಿ ಯು ಪಿ ಎಸ್ಸಿನೇ ತುಂಬಾ ಜನ ಬಂದ್ಬಿಟ್ಟು ಕ್ರಾಕ್ ಮಾಡ್ತಾರೆ ಅಂತದ್ರಲ್ಲಿ ಇವೆಲ್ಲಾನು ಕೂಡ ಚಿಕ್ಕ ಪುಟ್ಟ ಎಕ್ಸಾಮ್ಸ್ ಆರಾಮಾಗಿ ನೀವು ಓದ್ಕೊಂಡ್ಬಿಟ್ಟು ಪಾಸ್ ಆಗ್ಬೋದು ಎಕ್ಸಾಮ್ ನ ಒಂದು ಪಿ ಡಿ ಎಫ್ ಆಗಿರ್ಬೋದು ನೋಟ್ಸ್ ಎಲ್ಲಾನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಹೋಗಿ ಪ್ರತಿಯೊಬ್ಬರು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಬೇಗ ಹೋಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡಿ ಸೊ ಎಲ್ಲರಿಗೂ ಕೂಡ ಧನ್ಯವಾದ ಎಲ್ಲರಿಗೂ ಕೂಡ ಆಲ್ the best.